ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಈಗ ವಿಧಾನ ಪರಿಷತ್ ಸದಸ್ಯವನ್ನು ಉತ್ತರ ಕರ್ನಾಟಕದಿಂದ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದು ಈಗಾಗಲೇ ಅನೇಕ ಮುಖಂಡರು ಭಾರಿ ಬಿಸಿ ಬಿಸಿ ಚರ್ಚೆ ಮಾಡಿ ಒಂದು ಹೆಸರು ಅಂತಿಮಗೊಳಿಸ್ಯಾರ. ಬಹಳ ಖುಷಿ ಆಕೈತಲ್ಲ ರೀ ಉತ್ತರ ಕರ್ನಾಟಕದವರಿಗೆ, ಒಬ್ಬ ವ್ಯಕ್ತಿನ ಈಗ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡೋ ಸಲುವಾಗಿ ಕರ್ನಾಟಕ ಹೈಕಮಾಂಡ್ ದೆಹಲಿ ಹೈಕಮಾಂಡ್ಗೆ ಮಾತುಕತೆ ಮುಖಾಂತರ ಮುಗಿಸೈತಿ. ಅದಕ್ಕೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪರಮೇಶ್ವರಪ್ಪ ಸಾಹೇಬರು ನೇರವಾಗಿ ಸೋನಿಯಾ ಮತ್ತು ರಾಹುಲ್ ಪ್ರಿಯಾಂಕಾ ಅವರಿಗೆ ಮಾತನಾಡಿ ಆ ಉತ್ತರ ಕರ್ನಾಟಕದ ವ್ಯಕ್ತಿಯ ಹೆಸರನ್ನು ಶಿಫಾರಸು ಮಾಡಿ ಅಂತಿಮಗೊಳಿಸ್ಯಾರ. ಹಾಗಾದ್ರೆ ಆ ವ್ಯಕ್ತಿ ಯಾರು ಅನ್ನೋದು ಬೇಕಲ್ರಿ? ಸರ್ವ ಜಾತಿಯ ಜನಾಂಗದ ನಾಯಕ, ಸರ್ವ ಧರ್ಮವನ್ನು ಗೌರವಿಸುವ ನಾಯಕ, ಅವನೇ ಜಮಖಂಡಿಯ ನಜೀರ್ ಕೊಂಗನಳ್ಳಿ. ಇವನು ಜಯಂತಿಯ ಸರ್ದಾರ. ಜಯಂತಿಯ ಸರ್ದಾರ ಯಾಕಂತಿ ಕಾಕ ಅಂತಿರ್ಬೇಕು ನೀವು? ಪ್ರತಿಯೊಂದು ಧರ್ಮದ ಜಯಂತಿ ಬರಲಿ ಅಲ್ಲಿ ನಜೀರ್ ಕೊಂಗನಳ್ಳಿ. ಹಿಂದೂ ಧರ್ಮದ ಏನಾದರೂ ಒಂದು ತ್ಯವಹಾರ ಬರಲಿ, ಮೆರವಣಿಗೆ ಬರಲಿ, ಪೂಜೆ ಪುನಸ್ಕಾರ ಬರಲಿ ಅಲ್ಲಿ ನಜೀರ್ ಕೊಂಗನಳ್ಳಿ. ಮುಸ್ಲಿಮ್ ಧರ್ಮದ ಏನಾದರೂ ತಂಟೆ ತಕರಾರು ಬರಲಿ, ಅಂಜುಮನದ ಏನಾದರೂ ಬರಲಿ, 50 ಕೋಟಿ ಆಸ್ತಿಯನ್ನು ಉಳಿಸಿಕೊಟ್ಟಂಥ ಉತ್ತರ ಕರ್ನಾಟಕದ ಏಕೈಕ ಮುಸ್ಲಿಮ ನಾಯಕನಂದರೆ ಇವನೇ ನಜೀರ್ ಕೊಂಗನಳ್ಳಿ. ನಜೀರ್ ಕೊಂಗನಳ್ಳಿದು ಒಂದು ವಿಡಿಯೋ ಮಾಡಿದ್ದೀನ ಕಳೆದ ಒಂದು 15 ದಿವಸದ ಹಿಂದೆ. ಇಷ್ಟು ಜನಪ್ರೀತಿ ಪ್ರಶಂಸೆಗೆ ಪಾತ್ರರಾದರೂ ನಮಗೂ ಗೊತ್ತಾಗಲಿಲ್ಲ ಕರ್ನಾಟಕ ರಾಜ್ಯಾದ್ಯಂತ 224 ಕ್ಷೇತ್ರದಲ್ಲಿ ನಜೀರ್ ಕೊಂಗನಳ್ಳಿ ಅವರ ಅಭಿಮಾನಿಗಳದಾರೆ. ಎಲ್ಲಿ ಹೋದಲ್ಲಿ ಬೆಂಗಳೂರಿಗೆ ಹೋದಾಗ ಕಾಕ ನಜೀರ್ ಕೊಂಗನಳ್ಳಿದು ಹೇಳಿದಿ, ಭಾಳ ಒಳ್ಳೆಯ ಮನುಷ್ಯ, ಭಾಳ ಅಜಾತ ಶತ್ರು, ಎಲ್ಲರ ಜೊತೆ ಸಹ ವಿನಯದಿಂದ ಮಾತನಾಡುವಂಥ ಹೃದಯವಂತ. ಇಂಥ ಹೃದಯವಂತ ವ್ಯಕ್ತಿನ ಆಯ್ಕೆ ಮಾಡಿದ್ದ ನಂಬರ್ ಒನ್ ಚಾನಲ್ ಹೆಮ್ಮೆ ಪಡಬೇಕು, ಅಭಿಮಾನಿಗಳ ಹೆಮ್ಮೆ ಪಡಬೇಕು, ನೀವು ನನಗೆ ತಿಳಿಸ್ಬೇಕು. ಇದೇ ನಜೀರ್ ಕೊಂಗನಳ್ಳಿ ಇವತ್ತು ಮೇಲ್ಮನೆ ಸದಸ್ಯ ಸ್ಥಾನಕ್ಕೆ ನಾಮಕರಣ ಮಾಡಲಿಕ್ಕೆ ಹೊಂಟಾರ. ಇದೇ ಉತ್ತರ ಕರ್ನಾಟಕದ ಮಹಾಜನತೆಯ ಪ್ರಾರ್ಥನೆ, ಅವರ ಆಶೀರ್ವಾದ, ಅವರ ಒಂದು ಪ್ರೇರಣೆ, ಹಿರಿಯ ನಾಯಕರ ಬೆಂಬಲ, ಪ್ರತಿಯೊಂದು ಸಣ್ಣ ಮಟ್ಟದ ಕಾರ್ಯಕರ್ತನ ಬೆಂಬಲ. ಈ ಜಯಂತಿಯ ಸರ್ದಾರ, ಸರ್ವಧರ್ಮದ ನಾಯಕ, ದ್ವೇಷ ರಾಜಕಾರಣ ಮಾಡಲಾರದಂಥ ನವ ಯುವಕ, ನಗನಗತಾ ಮಾತನಾಡುವಂಥ, ಬಾಲ್ಯದಿಂದಲೂ ಕಾಂಗ್ರೆಸ್ ಶಿಸ್ತಿನ ಸಿಪಾಯಿಯ ಕಾರ್ಯಕರ್ತನಾಗಿ ಇವತ್ತು ಉನ್ನತ ಮಟ್ಟಕ್ಕೆ ಹೊಂಟಾನ. ಅನೇಕ ನಿಗಮ ಮಂಡಳಿಗಳನ್ನು ಮಾಡಿದರೂ ಸಹಿತ ಅಲ್ಲಿ ಕಾಯ ವಾಚ ಮನಸ್ಸಿನಿಂದ ಹೃದಯದಿಂದ ಕೆಲಸ ಮಾಡಿ ಅನೇಕ ಹಿರಿಯ ನಾಯಕರ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ಇದೇ ನಜೀರ್ ಕೊಂಗನಳ್ಳಿ ವಿಧಾನ ಪರಿಷತ್ ಸ್ಥಾನಕ್ಕೆ ನಾಮಕರಣಗೊಳ್ಳಾಕ ಹೊಂಟಾರ. ಈಗಾಗಲೇ ಹೆಸರು ಫೈನಲ್ ಆಗೈತ್ರಿ, ದೆಹಲಿ ಹೈಕಮಾಂಡ್ಗೆ ಹೋಗೈತಿ, ರಾಜ್ಯಪಾಲ ಅಂಗಳದಾಗ ಬೀಳ್ತೈತಿ. ಇನ್ನು ರಾಜ್ಯಪಾಲ ಆದೇಶ ಹೊರಡಿಸ್ಬೇಕು, ಪ್ರಮಾಣ ವಚನ ತಗೋಬೇಕು. ನಜೀರ್ ಕೊಂಗನಳ್ಳಿ ಇದೇ ಬಸವಣ್ಣರ ನಾಡು, ಅಣ್ಣ ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಇಂಥ ಒಬ್ಬ ಒಳ್ಳೆಯ ಯುವಕ ಇವತ್ತು ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ನೇರವಾಗಿ ನಾಮಕರಣಗೊಂಡು ತನ್ನ ತವರೂರಿಗೆ ಬರುವಾಗ ಯಾವ ರೀತಿ ನೀವು ವಿಜೃಂಭಣೆ ಮತ್ತು ಆಶೀರ್ವಾದದಿಂದ ಬರಮಾಡಿಕೊಳ್ತೀರಿ? ಸಂಪೂರ್ಣ ಜವಾಬ್ದಾರಿ ಭಾಳ ಐತಿ ಇದೇ ನಜೀರ್ ಕೊಂಗನಳ್ಳಿ. ಅದೇನು ಜವಾಬ್ದಾರಿ ಅಂತಿರ್ಬೇಕು ನೀವು? ಕಾಕ ಏನು ಹೇಳಾಕತ್ತೀನಿ ಅಂತೇಳಿ ಜವಾಬ್ದಾರಿ ಏನೈತಿ? 50 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನವನ್ನು ಇದೇ ಅಬ್ದುಲ್ ಗಫೂರ್, ಮುಜಾವರ್ ಮತ್ತು ಶೇಖ್ ಅವರನ್ನು ಬಿಟ್ಟರೆ ಇದೇ ನಜೀರ್ ಕೊಂಗನಳ್ಳಿ ಆ ಖಾತೆಯನ್ನು, ಆ ಸ್ಥಾನವನ್ನು ತುಂಬಾಕ ಹೊಂಟಾನ ಈ ನವ ಯುವಕ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ, ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ದೈನಂದಿನವಾಗಿ ನೋವಿನಿಂದ ಬಳಲುತ್ತಿರುವ ಕೆಲವು ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಇದೇ ವಿಧಾನ ಪರಿಷತ್ತಿನಲ್ಲಿ ತನ್ನ ಯುವಕ ಸ್ಥಾನದ ಗಟ್ಟಿ ಧ್ವನಿಯೊಂದಿಗೆ ತನ್ನ ಪ್ರಶ್ನೆಗಳ ಮುಖಾಂತರ ಆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವ ಸಲುವಾಗಿ ಇದೇ ನಜೀರ್ ಕೊಂಗನಳ್ಳಿ ಪಾದಾರ್ಪಣೆ ಮಾಡತಾನ. ಆಶೀರ್ವಾದ ಮಾಡ್ರಪ್ಪ ಉತ್ತರ ಕರ್ನಾಟಕದವರ. ಬಹಳ ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಇದೇ ನಜೀರ್ ಕೊಂಗನಳ್ಳಿ, ಎಡಬಲಕ ನೋಡ್ರಿ ಅವರ ಮುತ್ತಿನಂಥ ಮಕ್ಕಳು, ಒಳ್ಳೆಯ ಪ್ರಾರ್ಥನೆ ಮಾಡುವಂಥ ಧರ್ಮಪತ್ನಿ, ಅಕ್ಕಪಕ್ಕದಲ್ಲಿಯೇ ತುಂಬ ದೊಡ್ಡ ಪರಿವಾರ, ಇದೇ ದೊಡ್ಡ ಮನೆತನದ ದೊಡ್ಡ ಮಗ ಇವನೇ ನಜೀರ್ ಕೊಂಗನಳ್ಳಿ. ನಜೀರ್ ಕೊಂಗನಳ್ಳಿ ವ್ಯಾಪಾರದಿಂದ ಬಂದವ, ಒಳ್ಳೆಯ ಮನೋಭಾವನೆಯಿಂದ ಬಂದವ, ಉದ್ಯೋಗಪತಿಯಾಗಿ ಬಂದವ, ಉದ್ಯೋಗವನ್ನು ಜನರಿಗೆ ಕೊಟ್ಟಂಥ ಇದೇ ಅನ್ನದಾಸೋಹದ ಮನೆತನ, ಅನ್ನ ನೀಡುವ ಮನೆತನ, ಹಸಿದವನಿಗೆ ಆಸರೆ ನೀಡುವಂಥ ಇದೇ ನಜೀರ್ ಕೊಂಗನಳ್ಳಿ ಇವತ್ತು ವಿಧಾನ ಪರಿಷತ್
ಪರಿಷತ್ತಿನ ಸದಸ್ಯ ಆಗಾಕತ್ತಾನ. ಉತ್ತರ ಕರ್ನಾಟಕದಲ್ಲಿ ಒಂದು ವಿಜೃಂಭಣೆಯ ವಾತಾವರಣ, ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳಲಾರದೆ, ಯಾವುದೇ ಜಾತಿ ಧರ್ಮಕ್ಕೆ ನೋವುಂಟು ಮಾಡಲಾರದಂಥ ಏಕೈಕ ಉತ್ತರ ಕರ್ನಾಟಕದ ನವಯುವಕ ಅಂದರೆ ನಜೀರ್ ಕೊಂಗ್ನೊಳ್ಳಿ. ಇವರಿಗೆ ಬಹಳಷ್ಟು ಹಿರಿಯರ ಆಶೀರ್ವಾದ ಐತ್ರಿ. ಕರ್ನಾಟಕ ರಾಜ್ಯದ ಹೈಕಮಾಂಡ್ದಿಂದ ದೆಹಲಿಯವರೆಗೆ ಎಲ್ಲಿ ಹೋದಲ್ಲಿ ನಜೀರ್ ಕೊಂಗ್ನೊಳ್ಳಿ, ಎಷ್ಟೊಂದು ಫೋಟೋಗಳು ಹಾಕಾಕತ್ತ ನೋಡ್ರಿ. ಎಂತಿಂಥ ರಾಜ್ಯ ಅಧ್ಯಕ್ಷರ ಪಕ್ಕದಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥ ಎಷ್ಟು ಆಧಾರದಿಂದ ಸ್ವಾಗತ ಮಾಡ್ತಾರ ನಜೀರ್ ಕೊಂಗ್ನೊಳ್ಳಿನ. ಇದೇ ಸಿ ಎಂ ಆಫೀಸ್ಗೂ ಹೋದರೆ, ಕೆ ಪಿ ಸಿ ಸಿ ಕಚೇರಿಯ ಅಧ್ಯಕ್ಷರ ಮನೆಗೆ ಹೋದರೆ ನೇರವಾಗಿ ಬಾ ನಜೀರ್ ಅಂತ ಕರೀತಾರ ಅಂದರೆ ಎಷ್ಟು ಪ್ರೀತಿ ಪ್ರಶಂಸೆಗೆ ಪಾತ್ರರಾಗ್ಯಾರಿ. ಯಾರಿಗೆ ನೋವುಂಟು ಮಾಡಲಿಲ್ಲ, ಯಾರಿಗೆ ಒಂದು ನಯಾ ಪೈಸೆ ಧೋಖಾ ಮಾಡಲಿಲ್ಲ, ಯಾರಿಗೂ ಅವ್ಯವಹಾರ ಅನ್ಯಾಯದ ದಾರಿಯತ್ತ ತೋರಿಸಲಿಲ್ಲ ಈ ನಜೀರ್ ಕೊಂಗ್ನೊಳ್ಳಿ. ಇದೇ ನನ್ನ ಶ್ರೀರಕ್ಷೆ, ಇದೇ ನನ್ನ ತಟ್ಟೆಯಲ್ಲಿ ಬಂದಂಥ ಪಂಚಾಮೃತದ ಒಂದು ಸ್ವಾಗತದ ಕಾರಣ. ಅದಕ್ಕೆ ನಾನು ಪ್ರಾಣಚೋನ ತಗೊಳಕ್ಕೆ ಹೊಂಟೀನಿ ವಿಧಾನ ಪರಿಷತ್ತಿಗೆ ಅಂತಾರ ನಜೀರ್ ಕೊಂಗ್ನೊಳ್ಳಿ. ಇಂಥ ಅಪರೂಪದ ಮಗು, ಇಂಥ ಅಪರೂಪದ ಯುವಕ ಈ ಅನ್ನ ಬಸವಣ್ಣ ನಾಡಿನಲ್ಲಿ, ಸೂಪಿ ಸಂತರ ನಾಡಿನಲ್ಲಿ ಆ ದೇವರು ಹುಡ್ಸ್ಯಾಣಂದ್ರೆ ಇದೇ ನಜೀರ್ ಕೊಂಗ್ನೊಳ್ಳಿಗೆ ಯಾವ ರೀತಿ ನೀವು ಹಾರೈಕೆಯೊಂದಿಗೆ ವಿಧಾನ ಪರಿಷತ್ತಿನ ನಾಮಕರಣಗೊಳ್ಳುವ ಸಲುವಾಗಿ ಪ್ರಮಾಣೋಚನದಲ್ಲಿ ಭಾಗವಹಿಸ್ತೀರಿ ಅನ್ನೋದು ನೀವು ನನಗೆ ತಿಳಿಸ್ತಿರಲ್ರಿ. ಕರ್ನಾಟಕ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಜೀರ್ ಕೊಂಗ್ನೊಳ್ಳಿ ಅಭಿಮಾನಿಗಳದಾವ್ ತಿಳ್ಕೊಂಡಿದ್ದೀವಿ. ನಾನು ಕಳೆದ 10 ದಿನದಿಂದ ಬೆಂಗಳೂರಲ್ಲಿದ್ದಾಗ ಎಲ್ಲಿ ನೋಡಿದಲ್ಲಿ ನಜೀರನ್ನು ಸುದ್ದಿ ಮಾಡಿದಿ ಕಾಕ, ಭಾಳ ಒಳ್ಳೆಯ ಸುದ್ದಿ ಮಾಡಿದಿ ಅಂತೇಳಿ ಚಾಮರಾಜನಗರ ಕೆ ಆರ್ ಪೇಟೆ ಮಂಡ್ಯ ಮೈಸೂರದಿಂದ ಮಾಲೂರು ಮದ್ದೂರದಿಂದ ಬಳ್ಳಾರಿ ಸೊಂಡೂರದಿಂದ ನನಗೆ ಮಾತಾಡೋಕೆ ಬರ್ತಾರೆ. ಅಂದರೆ ಈ ನಜೀರ್ ಕೊಂಗ್ನೊಳ್ಳಿ ಎಂದೋ MLA ಆಗಬೇಕಾಗಿತ್ತು, ಎಂದೋ ಮಂತ್ರಿ ಆಗಬೇಕಾಗಿತ್ತು ಅಂತ ನಾ ಅಂಕಿಅಂಶ ತೆಗೆದು ಸರ್ವೆ ಮಾಡಿದಾಗ ಎಲ್ಲರ ಬಾಯಲ್ಲಿಯೂ ನಜೀರ್ ಕೊಂಗ್ನೊಳ್ಳಿ, ನಜೀರ್ ಕೊಂಗ್ನೊಳ್ಳಿ ಅನ್ನಾಕತ್ತಾರೆ. ಹಂಗಾದ್ರೆ ನಜೀರ್ ಕೊಂಗ್ನೊಳ್ಳಿ ಬಗ್ಗೆ ಎಷ್ಟೊಂದು ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದೀರಿಪ್ಪ. ಉತ್ತರ ಕರ್ನಾಟಕದವರ ತುಂಬ ಹೆಮ್ಮೆ ಅನಿಸ್ತೈತಿ. ಇಂಥ ಸ್ವಾಭಿಮಾನ ಕುಟುಂಬಕ್ಕೆ ಮೇಲ್ಮನೆಯಲ್ಲಿ ತನ್ನ ಧ್ವನಿ ಎತ್ತಿಸಲಕ್ಕ ಈಗ ಅವನ ನೇರವಾಗಿ ಕಳಿಸಾಕತೈತಿ ಕರ್ನಾಟಕ ಹೈಕಮಾಂಡ, ಶಿಸ್ತಿನ ಸಿಪಾಯಿ, ಸೇವಾದಳದ ಕಾರ್ಯಕರ್ತ, ವಿದ್ಯಾರ್ಥಿ ಸಂಘಟನೆಯ ನೇತಾರ ಅವನೇ ನಜೀರ್ ಕೊಂಗ್ನೊಳ್ಳಿ. ಒಂದು 50 ಫೋಟೋ ಹಾಕಾಕತ್ತನ್ನು ದೃಶ್ಯದೊಂದಿಗೆ ನೋಡ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಕಡಕ ಕಾಕಾನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡಿರಿ. ಇಂಥ ಅದ್ಭುತ ಪ್ರತಿಭೆಗಳನ್ನು ಬಯಲಿಗೆ ತಂದು ಅವರು ಮಾಡಿದಂಥ ಸಾಧನೆಗಳನ್ನು ಪ್ರಚಾರವಿಲ್ಲದೆ ಮನೆಯಲ್ಲಿ ಕುಂತವರಿಗೆ ನೇರವಾಗಿ ಆಹ್ವಾನದ ಮುಖಾಂತರ ನನ್ನ ಸ್ಟುಡಿಯೋಕ್ಕೆ ಕರೆಸಾಕತ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಜೀರ್ ಕೊಂಗ್ನೊಳ್ಳಿ ನಮ್ಮ ಸ್ಟುಡಿಯೋಕ್ಕೆ ಬಂದು ನೇರಾನೇರ ಡಿಬೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಷ್ಟೊಂದು ಖುಷಿ ಅಲ್ರಿ ನಿಮಗೆ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ. ವೇಣುಗೋಪಾಲ್ ಜಿ, ಡಾಕ್ಟರ್ ಪರಮೇಶ್ವರ್ ಜಿ, ಸಿದ್ದರಾಮಯ್ಯ ಜಿ, ಖಾರ್ಗೆ ಜಿ, ಡಿಕೆ ಶಿವಕುಮಾರ್ ಜಿ, ಸಿದ್ದು ನ್ಯಾಮಗೌಡ ಜಿ, ವರ್ಧನ್ ನ್ಯಾಮಗೌಡ ಜಿ, ಕಲಪ ಗಿರಾದಿ ಜಿ, ನಜೀರ್ ಕಂಗನಾಲಿ ಜಿ, ಅರುಣ್ ಶಹಾ ಜಿ, ಭಾಯೋ ಬಹನೋ, ಕಾಂಗ್ರೆಸ್ ಕೆ ಹಮಾರೇ ಸಬ್ ಕಾರ್ಯಕರ್ತಾ, ಪ್ರೆಸ್ ಕೆ ಹಮಾರೇ ಮಿತ್ರೋ, ಆಪ್ ಸಬ್ಕಾ ಯಹಾ ಬಹುತ್ ಬಹುತ್ ಸ್ವಾಗತ್.
ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದೈತಿ ಇವತ್ತು. ಯಾಕಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಚೌಳಿಯಲ್ಲಿ ಇವ್ರು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಯೋಧರ ವಿರುದ್ಧ ಇದ್ರು. ಇವ್ರು ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಅವಾಗ ಯಾರು ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡ್ತಿದ್ರು ಅಂತವ್ರ ಹೆಸರು ತಗೊಂಡೋಗಿ ಬ್ರಿಟಿಷರಿಗೆ ಕೊಡ್ತಿದ್ರು. ಬ್ರಿಟಿಷ್ ಏನೈತಿ, ಅವ್ರ ಕರ್ಕೊಂಡೋಗಿ ಗಲ್ಲಿಗೆ ಏರ್ಸುದು, ಜೈಲಿಗೆ ಹಾಕೋದ್ರು, ಅಥವಾ ಅವ್ರಿಗೆ ಹಿಂಸೆ ಕೊಡುವಂತ ಕೆಲಸ ಬ್ರಿಟಿಷರು ಮಾಡ್ತಿದ್ರು. ಆ ಬಾತ್ಮಿ ಕೊಡುವಂತ ಎಲ್ಲ ಕೆಲಸ ಯಾರು ಮಾಡ್ತಿದ್ರು ಅಂದ್ರೆ ಬಿಜೆಪಿ ಅವ್ರು ಮಾಡ್ತಿದ್ರು. ಇವತ್ತು ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿದೈತಿ. ಜಯರತ್ನ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು, ಕೆಪಿಸಿಸಿಯ ಮಾಜಿ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ನಾನು ಹೃದಯ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ ಅವರು ತುಮಕೂರು ಜಿಲ್ಲೆಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಕಾಂಗ್ರೆಸ್ ಪಕ್ಷದ ಎರಡು ಬಾರಿ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿ ಎರಡು ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ತರಲಿಕ್ಕೆ ಅವರು ಪಟ್ಟಿರುವ ಶ್ರಮವನ್ನು ರಾಜ್ಯದ ಜನತೆ ಯಾವತ್ತೂ ಮರೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಕರ್ನಾಟಕ ರಾಜ್ಯದ ಒಂದು ಉನ್ನತ ಹುದ್ದೆಗೆ ಏರಿ ಈ ರಾಜ್ಯದ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ನಾನು ಹೃದಯ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.